ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾದಂತಹ ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಭಾರತದ ರಾಷ್ಟ್ರೀಯ ಚಳುವಳಿಯ ಪಿತಾಮಹ ಎಂದು ಕರೆಯಲ್ಪಟ್ಟ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರು ಜನಸೇವಕರು ಹಾಗೂ ಮಂದಗಾಮಿಗಳು ಅವರು ಒಂದು ಸಾವಿರದ ಎಂಟುನೂರ ನಲವತ್ತೆಂಟು ಕಲ್ಕತ್ತಾದಲ್ಲಿ ಜನಿಸಿದರು ತಂದೆ ಚರಣ್ ಬ್ಯಾನರ್ಜಿ ಲಂಡನ್ನಲ್ಲಿ ಉನ್ನತ ಶಿಕ್ಷಣ ಪಡೆದ ಬ್ಯಾನರ್ಜಿ ಒಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಐ ಪಿ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಬ್ಯಾನರ್ಜಿ ಐ ಪಿ ಎಸ್ ಪರೀಕ್ಷೆಯನ್ನು ಪಾಸು ಮಾಡಿದ ಮೊಟ್ಟಮೊದಲ ಭಾರತೀಯರು ಲೈಟ್ನಲ್ಲಿ ಸಹಾಯಕ ಮ್ಯಾಜಿಸ್ಟ್ರೇಟ್ ಆದರು ದುರ್ನಡತೆ ಅಧಿಕಾರಿಗಳು ಅವರು ಅಪ್ರಾಪ್ತರೆಂದು ಅವರನ್ನು ಐ ಪಿ ಎಸ್ ಸೇವೆಯಿಂದ ವಜಾ ಮಾಡಿದರು ಬ್ರಿಟಿಷರಿಗೆ ನಿಷ್ಠಾವಂತ ಸೇವೆ ಮಾಡಬೇಕಾಗಿದ್ದ ವ್ಯಕ್ತಿಯನ್ನು ಬೃಹತ್ ರಾಷ್ಟ್ರೀಯ ಆಂದೋಲನದ ನಾಯಕನಾಗಿ ವಿಧೇಯವಾಗಿ ನೇಮಿಸಿತು ಜನಸೇವೆಗಾಗಿ ಅವರು ದಿ ಬಂಗಾಳಿ ಪತ್ರಿಕೆ ಹೊರಡಿಸಿ ಜನಜಾಗೃತಿಯನ್ನು ಮೂಡಿಸಿದರು ರಿಪ್ಲನ್ ಕಾಲೇಜಿನ ಸ್ಥಾಪಕರಾಗಿ ಒಂದು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಬಂಗಾಳದ ಶಾಸನ ಸಭೆಯ ಸದಸ್ಯರಾಗಿ ಜನಸೇವೆ ಮಾಡಿದರು ಅವರು ಸ್ಥಾಪಿಸಿದ ಕಲ್ಕತ್ತಾದ ಇಂಡಿಯನ್ ಅಸೋಸಿಯೇಷನ್ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಗಳು ಭಾರತದಲ್ಲಿ ರಾಷ್ಟ್ರೀಯ ಜಾಗೃತಿ ಮೂಡಿಸುವಲ್ಲಿ ಬಹು ಪ್ರಮುಖ ಪಾತ್ರವನ್ನು ವಹಿಸಿದವು ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಮುಂದೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಹುಟ್ಟಿಗೆ ಕಾರಣವಾಯಿತು ಇದು ಅಖಿಲ ಭಾರತ ಮಟ್ಟದಲ್ಲಿ ಸ್ಥಾಪಿಸಿದ ಮೊಟ್ಟಮೊದಲ ರಾಷ್ಟ್ರೀಯ ಸಂಸ್ಥೆಯಾಯಿತು ಬ್ಯಾನರ್ಜಿ ಬಂಗಾಳದ ವಿಭಜನೆ ಪತ್ರಿಕಾ ಕಾಯಿದೆ ಶಸ್ತ್ರಾಸ್ತ್ರಗಳ ಕಾಯ್ದೆಗಳನ್ನು ವಿರೋಧಿಸಿದರು ಸ್ವದೇಶಿ ಚಳುವಳಿಯಲ್ಲಿ ಪಾಲ್ಗೊಂಡರು ಅವರ ಗಣ್ಯ ಸಾಧನೆಯೆಂದರೆ ಐ ಪಿ ಎಸ್ ಪರೀಕ್ಷೆಗಳ ವಯೋಮಿತಿಯನ್ನು ಇಪ್ಪತ್ತೊಂದರಿಂದ ಹತ್ತೊಂಬತ್ತು ವರ್ಷಕ್ಕೆ ಇಳಿಸುವುದರ ವಿರುದ್ಧ ರಾಷ್ಟ್ರವ್ಯಾಪಿ ಚಳುವಳಿಯನ್ನು ಆರಂಭಿಸಿತು ಭಾರತದ ವಿಭಜನೆಯನ್ನು ಖಂಡಿಸಿ ಸ್ವದೇಶಿ ಚಳುವಳಿಯನ್ನು ಹೂಡಿದರು ಹೀಗಾಗಿ ಬ್ರಿಟಿಷರು ಇವರನ್ನು ಭಾರತದ ಅರಾಜಕತೆ ಪಿತಾಮಹ ಎಂದು ಕರೆಯುವರು ಬ್ಯಾನರ್ಜಿ ಒಂದು ಸಾವಿರದ ಎಂಟುನೂರ ತೊಂಬತ್ತೈದು ಮತ್ತು ಒಂದು ಸಾವಿರದ ಒಂಬೈನೂರ ಎರಡರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ನ್ಯಾಷನಲ್ ಲಿಬರಲ್ ಫೆಡರೇಷನನ್ನು ಸ್ಥಾಪಿಸಿದರು ಅವರ ಕೃತಿ ಅ ನ್ಯಾಷನಲ್ ಇನ್ ದ ಮೇಕಿಂಗ್ ಇವರು ಬಹು ಪ್ರಮುಖವಾಗಿ ಭಾರತ ದೇಶಕ್ಕಾಗಿ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದಾರೆ ಧನ್ಯವಾದಗಳು